हाय फ्रेंड्स वेलकम बैक टू माय चैनल इदेनप्प निकिता सारी शॉप तोरिस्ता इद्दारे अंत अन्कोबहुदु यस नानु इवत्तु चिक्पेटेनल्लिरो ओंदु सारी शॉप गे कर्कोंडु बंदिदीनि निम्मेल्लरन्नु एष्टो जनरिगे अंद्रे नन्गे अंत अन्कोळ्ळि सामान्यवागि ई रीति ಸ್ಯಾರಿ ಶಾಪ್ಗಳು ಗೊತ್ತೇ ಇರೋದಿಲ್ಲ ಚಿಕ್ಕಪೇಟೆನಲ್ಲಿ ಈ ಮೇನ್ ರೋಡ್ನಲ್ಲಿ ಬರ್ತೀವಿ ಯಾವುದೋ ಒಂದು ಸ್ಯಾರಿ ಶಾಪ್ ದೊಡ್ಡದು ನೋಡ್ತೀವಿ ಅಲ್ಲಿ ಹೋಗ್ತೀವಿ ಸ್ಯಾರಿ ತೊಗೊಳ್ತೀವಿ ಡಬಲ್ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಡ್ತೀವಿ ಆದರೆ ನಾನಿವತ್ತು ಎಲ್ಲರಿಗೂ ಉಪಯೋಗ ಆಗುವಂಥ ಅಂದರೆ ಹೋಲ್ಸೇಲ್ ಸ್ಯಾರೀಸ್ ಮತ್ತು ರೀಸೇಲ್ ಸ್ಯಾರೀಸ್ ಸೇಲ್ ಮಾಡ್ತಾರಲ್ಲ ಇಲ್ಲಾಂತಂದರೆ ಗೃಹಪ್ರವೇಶ ಮದುವೆ ಫಂಕ್ಷನ್ ಈ ರೀತಿ ಫಂಕ್ಷನ್ಗಳಿಗೆ ಕಡಿಮೆ ಬೆಲೆಯಲ್ಲಿ ಅಂದರೆ ಗಿಫ್ಟಿಂಗ್ ಕೊಡುವಂಥ ಸ್ಯಾರಿಯಿಂದ ಹಿಡಿದು ಅಂದರೆ 400 ರೂಪಾಯಿಂದ 35-40 ಸಾವಿರದವರೆಗೂ ಸಿಗುವಂಥ ಸೀರೆಗಳ ಕಲೆಕ್ಷನ್ನ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಮತ್ತು ಜೊತೆಗೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಇದೆ ನಾನು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಿರೋ ಫೋನ್ ನಂಬರ್ಗೂ ಕೂಡ ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ಎಲ್ಲಿ ಬರುತ್ತೆ ಶಾಪ್ ಅಂತ ಅಂದ್ಕೋಬೋದು ನಾನಿವಾಗ ಅವೆನ್ಯೂ ರೋಡಲ್ಲಿ ಇದ್ದೀನಿ ಸೊ ಅವೆನ್ಯೂ ರೋಡಲ್ಲಿ ಬಿಸ್ಲು ಮಾರಮ್ಮ ಟೆಂಪಲ್ ಅಂತ ಇದೆ ಸೊ ಅದರ ಆಪೋಸಿಟ್ ಬಾಲಾಜಿ ಟೆಂಪಲ್ ಕೂಡ ಇದೆ ಇಲ್ಲಿ ನೋಡಿ ಭವಾನಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಂತ ಇದ್ರ ರೈಟ್ ಸೈಡೇ ಒಂದು ಸಂಧಿ ರೋಡ್ ಆಗುತ್ತೆ ಅಂದರೆ ದೇವದಾ ಜುವೆಲ್ಲರ್ಸ್ ಅಂತ ಹೇಳಿಬಿಟ್ಟು ಈ ಸಂಧಿ ರೋಡಲ್ಲೇ ಹಾಗೆಯೇ ಸ್ಟ್ರೈಟ್ ಹೋಗಬೇಕು ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ತಿರುಗಿ ನೋಡೋಕ್ಕೆ ಹೋಗಬೇಡಿ ಸ್ಟ್ರೈಟ್ ಹೋಗ್ತಾ ಇರಬೇಕು ಈ ಸಂಧಿ ರೋಡ್ ಬಂದುಬಿಟ್ಟು ಅವ್ರ ಶಾಪಿಗೆ 100 ಇಂದ 200 ಮೀಟರ್ಸ್ ನಿಯರ್ ಇದೆ ಅಂತಲೇ ಹೇಳ್ಬೋದು ತುಂಬ ದೂರನೂ ಇಲ್ಲ ನೀಟಾಗಿ ನಿಮಗೆ ಅಕಸ್ಮಾತ್ ಏನಾದರೂ ಲೊಕೇಶನ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಮ್ಯಾಪ್ ಕೂಡ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಇಲ್ಲಿ ಬಂದರೆ ಈ ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ ಇದು ರಜತ ಕಾಂಪ್ಲೆಕ್ಸ್ ಅಂದ್ಬಿಟ್ಟು ನೋಡಿ ಸ್ಟ್ರೈಟ್ ಬರಬೇಕು 100 ಇಂದ 200 ಮೀಟರ್ಸ್ ಅಷ್ಟೇ ಅಂತ ಹೇಳಿದೆ ಆವಾಗಲೇ ಸೊ ಹಿಂಗೆ ಸ್ಟ್ರೈಟ್ ಬಂತು ಅಂತ ಹೇಳಿದ್ರೆ ಕೆಳಗಡೆ ಒಂದು ಸ್ಟೆಪ್ ಇಳಿತು ಅಂದರೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಕಂಚಿಕೋ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳಿ ಶಾಪ್ ನೇಮ್ ಬಂದ್ಬಿಟ್ಟು ಇವತ್ತು ನಾನು ಈ ಶಾಪಿಗೆ ಕರ್ಕೊಂಡು ಬಂದಿದ್ದೀನಿ ನಿಮಗೆ ಗಿಫ್ಟಿಂಗ್ ಸ್ಯಾರಿಯಿಂದ ಹಿಡಿದು ಬ್ರೈಡಲ್ ಕಲೆಕ್ಷನ್ಸ್ವರೆಗೂ ಕೂಡ ನಾನು ಆವಾಗಲೇ ಹೇಳಿದಾಗೆ 400 ರೂಪಾಯಿಂದ 35-40 ಸಾವಿರ ರೂಪಾಯಿ ವರೆಗೂ ಒಳ್ಳೆ ಒಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ನಾನೇ ತುಂಬ ಖುಷಿಪಟ್ಟೆ ಈ ಸ್ಯಾರಿಗಳನ್ನ ನೋಡಿ ಸೊ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಯಾವ್ಯಾವ ಸ್ಯಾರಿ ಕಲೆಕ್ಷನ್ಸ್ ಇರ್ಬೋದು ಅನ್ನೋದನ್ನ ಇವಾಗ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಜನರಿಗೆ ಇದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಸ್ಯಾರಿಗಳ ಕಲೆಕ್ಷನ್ಸ್ ಅವರು ತೋರಿಸ್ತಾ ಹೋಗ್ತಾರೆ ನೋಡ್ತಾ ಹೋಗೋಣ ನಮಸ್ಕಾರ ಮೇಡಮ್ನವರೇ ನಮ್ಮ ಹೆಸರು ಲೋಕೇಶ್ ಅಂತ ನಮ್ಮ ಅಂಗಡಿ ಹೆಸರು ಬಂದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನಾವು ಅತಿ ಹೆಚ್ಚಾಗಿ ಮನೆಯಲ್ಲಿ ವ್ಯಾಪಾರ ಮಾಡೋರಿಗೆ ಅಂಗಡಿ ಇಟ್ಟಿರೋರಿಗೆ ಸಪ್ಲೈ ಕೊಡ್ತೀವಿ ಇವತ್ತಿನ ಸ್ಯಾರೀಸಲ್ಲಿ ಫಸ್ಟು ಪ್ಯೂರ್ ಸ್ಯಾರೀಸಸ್ಸಿಂದ ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ನಮ್ಮ ಹತ್ರ 450 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾರೀಸಸ್ಸು ಪ್ಯೂರಿಂದ ಶುರು ಮಾಡ್ತಾ ಹೋಗ್ತೀವಿ ವೆರೈಟೀಸಸ್ ನೋಡ್ತಾ ಬನ್ನಿ ಓಕೆ ತೋರಿಸ್ತಾ ಹೋಗಿ ನೋಡಿ ಮೇಡಮ್ ಇದೆಲ್ಲ ಬಂದು ಪ್ಯೂರ್ ಮಲ್ಬೆರಿ ಸಿಲ್ಕ್ ಅಂತ ಹೇಳ್ತೀವಿ ಮಲ್ಬೆರಿ ಸಿಲ್ಕ್ ಅಂದ್ರೆ ಕಚ್ಚಾ ರೇಷ್ಮೆನಲ್ಲೇ ಸಾರಿ ವ್ಯೂ ಮಾಡೋದು ಇದೆಲ್ಲ ಬಂದು ಸೀರೆ ಪೂರ್ತಿ ನಿಮ್ಗೆ ನೋಡಿ ಈ ತರ ಗಂಟುಗಳಿರುತ್ತೆ ಓಕೆ ನೋಡಿ ಇದು ನಾಟ್ಸ್ ಇದೆಯಲ್ಲ ಈ ತರ ಗಂಟುಗಳಲ್ಲೇ ಬರುತ್ತೆ ಇದು ಈ ಸೀರೆಗಳು ಎಲ್ಲದಕ್ಕೂ ನಿಮ್ಗೆ ವಿತ್ ಸಿಲ್ಕ್ ಮಾರ್ಟ್ ಆಗಿ ಬರುತ್ತೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಅಂಗಡಿ ಹೆಸರು ಡೀಟೇಲ್ಸ್ ಎವ್ರಿಥಿಂಗ್ ಬರುತ್ತೆ ಇದು 3800 ಆಗುತ್ತೆ ನಾನು ಹೇಳ್ತಾ ಇರೋದೆಲ್ಲ ಹೋಲ್ಸೇಲ್ ಪ್ರೈಸಸ್ ಪಲ್ಲು ಎಲ್ಲ ಬಂದು ನಿಮ್ಗೆ ಚಿಟ್ ಪಲ್ಲು ಇರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಇರುತ್ತೆ ಏನ್ ಸೀರೆ ಅಂದ್ರೆ ಮಲ್ಬೆರಿ ಸಿಲ್ಕ್ ಮಲ್ಬೆರಿ ಸಿಲ್ಕ್ ಅಂದ್ರೆ ಪ್ಯೂರ್ ರೇಷ್ಮೆನಲ್ಲಿ ಕಚ್ಚಾ ವ್ಯೂ ಮಾಡೋದಕ್ಕೆ ಮಲ್ಬೆರಿ ಅಂತ ಹೇಳ್ತೀವಿ ನೋಡಿ ಮೇಡಮ್ ಇದರಲ್ಲಿ ನೀವು ಗೋಲ್ಡ್ ಜರಿ ನೋಡ್ತಾ ಇದ್ದೀರಾ ಸಿಲ್ವರ್ ಜರಿ ಬರುತ್ತೆ ಗೋಲ್ಡ್ ಜರಿ ಬರುತ್ತೆ ನೋಡಿ ಇದರಲ್ಲೇ ಮೇಡಮ್ ಬಾಡಿನಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದೀವಿ ಎಷ್ಟು ಕಲರ್ಸ್ ಬರುತ್ತೆ ಇದರಲ್ಲಿ ಮೇಡಮ್ ಒಂದು 10-15 ಕಲರ್ಸ್ ಬರುತ್ತೆ ನೋಡಿ ಹನಿ ಕಲರ್ ಬರುತ್ತೆ ಆನಿಯನ್ ಪಿಂಕ್ ಬರುತ್ತೆ ನೋಡಿ ಇದು ಪರ್ಪಲ್ ಬರುತ್ತೆ ಇದರಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದೀವಿ ಇದರಲ್ಲೇ ನೆಕ್ಸ್ಟ್ ನಿಮ್ಗೆ ಪ್ರೈಸ್ ಸ್ವಲ್ಪ ಮೋರ್ಗ್ ಹೋದ್ರೆ ಇದೆಲ್ಲ ಬಂದು ರಿಚ್ ಪಲ್ಲು ಬರುತ್ತೆ ಬಾಡಿನಲ್ಲಿ ಮೋಟಿವ್ಸ್ ಬರುತ್ತೆ ಇದೆಲ್ಲ ಬಂದು ನಿಮ್ಗೆ 5000 ಪ್ಲಸ್ ಆಗುತ್ತೆ ಪ್ಯೂರ್ ರೇಷ್ಮೆನಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 3800 ಮೊದಲು ಇದೇ ಕಲೆಕ್ಷನ್ಸ್ ನಾವು 2-2.5 ಕೊಡ್ತಾ ಇದ್ದೋ ಈಗ ಎಲ್ರಿಗೂ ಗೊತ್ತಾಗಿರೋ ಹಾಗೆ ರೇಷ್ಮೆ 1 ಕಿಲೋ ಬಂದು 5500-6000 ಆಗಿದೆ ಈಗ ಪ್ರೈಸಸ್ ಎಲ್ಲ ಪರ್ ಸ್ಯಾರೀಸ್ಗೆ 500-1000 ಹೈಕ್ ಆಗಿದೆ ನೋಡಿ ಈ ತರ ಡಿಸೈನ್ಸ್ ಅಲ್ಲಿ ನಿಮ್ಗೆ ಒಂದು ಡಿಸೈನ್ ಅಲ್ಲಿ ಮಿನಿಮಮ್ 4-5 ಕಲರ್ಸ್ ಗಳು ಬರುತ್ತೆ ಒಂದೊಂದು ಡಿಸೈನ್ಸ್ ಅಲ್ಲೂ ನಿಮ್ಗೆ ಮಿನಿಮಮ್ 5-6 ಕಲರ್ಸ್ ಗಳು ಕೊಡ್ತೀನಿ ಮೇಡಮ್ ಇವಾಗ ತೋರಿಸ್ತಾ ಇರೋದು ಕಂಚಿ ಸೀರೆ ಕಂಚಿ ಅಂದ್ರೆ ಪ್ಯೂರ್ ರೇಷ್ಮೆ ಪ್ಯೂರ್ ಜರಿ ಬರುತ್ತೆ ಮಾರ್ಕೆಟ್ ಅಲ್ಲಿ ನೋಡಿ ಇದೆಲ್ಲ 4500 ಯಾರು ಕೊಡಲ್ಲ ತೋರಿಸ್ತಾರ ಎಲ್ಲಾ ಸೀರೆಗೂ ಮೇಡಮ್ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕಂಪಲ್ಸರಿ ಬರುತ್ತೆ ಕೈಮಗದ್ದು ಇದೆಲ್ಲ 4500 ರೂಪಾಯಿ ಬರುತ್ತೆ
ಇದೆಲ್ಲ ಮೇಡಮ್ ರೀಟೇಲ್ ಅಲ್ಲಿ 5.5 ಇಂದ ಶುರು ಆದ್ರೆ ಮೇಡಮ್ 6-6.5 ಸಾವಿರ ರೂಪಾಯಿ ವರೆಗೂ ಸೇಲ್ಸ್ ಮಾಡ್ತಾರೆ. ನಮ್ದೆಲ್ಲ ಪ್ರೈಸಸ್ ನೋಡಿ ಹೋಲ್ಸೇಲ್ ಇರುತ್ತೆ ನಿಮಗೆ. ಇವಾಗ ಸಿಂಗಲ್ ಅಂದ್ರೆ ಕೊಡ್ತೀರಾ ಅಲ್ಲ ಸಿಂಗಲ್ ಪೀಸಸ್ ಅಂದ್ರೆ ಇದೆ ಪ್ರೈಸಸ್ ಗೆ ಕೊಡ್ತೀವಿ. ಜಿಎಸ್ಟಿ 5% ಇರುತ್ತೆ. ಕೊರಿಯರ್ ಚಾರ್ಜಸ್ ಸೆಪರೇಟ್ ಬರುತ್ತೆ. ನೋಡಿ ಜಸ್ಟ್ 4500 ಅಂದ್ರೆ ಕಸ್ಟಮರ್ಸ್ ಗೆ ರಿಯಲಿ ಇದೆಲ್ಲ ವರ್ತ್. ಸ್ಯಾರಿ ಕಂಪ್ಲೀಟ್ ಬಾಡಿ ಹೀಗೆ ಇರುತ್ತೆ ಮೇಡಮ್. ಸ್ಟಾರ್ಟಿಂಗ್ ಇಂದ ನಿಮ್ಗೆ ನೋಡಿ ಇದು ಟಕ್ಕಿಂಗ್ ಪೋರ್ಷನ್ ಬರ್ತಲ್ಲ ಅಲ್ಲಿವರೆಗೂ ಹಾಗೆ ಇರುತ್ತೆ ಕಂಪ್ಲೀಟ್ ಬಾಡಿ. ನೋಡಿ ಮೇಡಮ್ ಇವಾಗ ತೋರಿಸ್ತಾ ಇರೋದು ಕಂಚಿನಲ್ಲಿ ಹಾರ್ಟ್ ಕೇಕ್ ಡಿಸೈನ್ಸ್ ಅಂದ್ರೆ ಇದನ್ನ ಕಂಚಿನಲ್ಲಿ ಆಫ್ ಬಾರ್ಡರ್ ಅಂತ ಹೇಳ್ತೀವಿ. ಆಫ್ ಬಾರ್ಡರ್ ಅಂದ್ರೆ ಸ್ಕರ್ಟ್ಗೆ ಮಾತ್ರ ಬರುತ್ತೆ. ಇದೆಲ್ಲ ಮೇಡಮ್ ಸ್ಯಾರಿ ಫ್ರೆಶ್ ಇರುತ್ತಲ್ವಾ, ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ನೋಡಿ, ಫೀಲ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 2 times ಓಪನ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ, ಸ್ವಲ್ಪ ಗರ್ಗರಿ ಆಗಿರುತ್ತೆ. ಇದರಲ್ಲಿ ಕಲರ್ಸ್ ಗಳಿಲ್ಲ ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ಇಷ್ಟು ಕಲರ್ಸ್ ಇದೆ. ಟೋಟಲ್ ಎಷ್ಟು ಕಲರ್ಸ್ ಇದೆ? ಇದಲ್ದೆ ಮೇಡಮ್ ಇನ್ನೂ 10-15 ಕಲರ್ಸ್ ಇದೆ. ವಿಡಿಯೋದಲ್ಲಿ ಇಷ್ಟೇ ಶೂಟ್ ಮಾಡಕ್ ಆಗೋದು ಅಂತ ಇಷ್ಟು ಕಲರ್ಸ್ ತೋರಿಸ್ತಾ ಇದೀವಿ. ಇದೆಲ್ಲ ಮೇಡಮ್ 6500 ಇಂದ ಶುರು ಆದ್ರೆ 7500 ವರೆಗೂ ಇದೆ ಇದರಲ್ಲಿ. ಇದರಲ್ಲಿ ಹ್ಯೂಜ್ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಮೇಡಮ್. ವಾರ ವಾರ ಕಲೆಕ್ಷನ್ಸ್ ಗಳು ಚೇಂಜ್ ಆಗ್ತಾನೆ ಇರುತ್ತೆ ಮೇಡಮ್. ಇದು ಬಂದು ಕಾಪರ್ ಜರಿ ಅಂತ, ಕಾಪರ್ ಜರಿನಲ್ಲಿ ಆಲ್ ಓವರ್ ಬಾಡಿ ಚೆಕ್ಸ್ ಬರುತ್ತೆ ನೋಡಿ. ಇದರಲ್ಲಿ ಗೋಲ್ಡ್ ಜರಿನೂ ಮಾಡಿದೀವಿ, ಕಾಪರ್ ಜರಿನೂ ಮಾಡಿದೀವಿ. ಇದೆಲ್ಲ ಬಂದು ಮೇಡಮ್ ಈಗ ಫ್ಯಾಷನ್. ಇದರಲ್ಲಿ ಮೇಡಮ್ ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದು 50-60 ಕಲರ್ಸ್ ಗಳಿತ್ತು, ಈಗ ಜಸ್ಟ್ ಒಂದು 5-6 ಕಲರ್ಸ್ ಗಳಿದೆ. ಇದೇನಂದ್ರೆ ಮೇಡಮ್ ಈಗ ಕಾಪರ್ ಜರಿ ಟ್ರೆಂಡ್, ಕಾಪರ್ ಜರಿನಲ್ಲಿ ಬಾಡಿ ಆಲ್ ಓವರ್ ಬುಟ್ಟಾ ಬರುತ್ತೆ ಇದು ನೋಡಿ ಮೇಡಮ್. ಇದು ಬಂದು ಜಸ್ಟ್ 450 ರುಪೀಸ್ ಬರುತ್ತೆ. ಯಾಕಂದ್ರೆ ಎಲ್ಲಾ ಕಾಸ್ಟ್ಲಿ ಸೇಸರ್ಸ್ ತೋರಿಸ್ತಾ ಇದ್ರೆ ನಿಮ್ ವ್ಯೂವರ್ಸ್ ಗಳು ಆಮೇಲೆ ನಮ್ ಕಸ್ಟಮರ್ಸ್ ಗಳು ಎಲ್ಲರೂ ಏನ್ ಅನ್ಕೊಂತಾರೆ ಅಂದ್ರೆ, ಓ ಇವ್ರ ಹತ್ರ ಬರೀ ಕಾಸ್ಟ್ಲಿ ಸ್ಯಾರೀಸಸ್ ಇದೆ ಕಡಿಮೆದಿಲ್ಲ ಅನ್ಕೊಂತಾರೆ. ಆಕ್ಚುಲಿ ಮೇಡಮ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು 380 ಇಂದ ಸ್ಟಾರ್ಟ್ ಆಗುತ್ತೆ. ಈಗ ತೋರಿಸೋ ವೆರೈಟೀಸ್ ಏನಕ್ಕೆ ಅಂದ್ರೆ, ಇದು ರೇಷ್ಮೆ ನಲ್ಲಿ ಲೆಸರ್ ಪ್ರೈಸಸ್ ಅಂದ್ರೆ ಸೆಮಿ ಸಿಲ್ಕ್. ರೇಷ್ಮೆ ಅಂದ್ರೆ ಎಲ್ಲರೂ ಪ್ಯೂರ್ ಅನ್ಕೊಂಡ್ಬಿಡ್ತಾರೆ, ಪ್ಯೂರ್ ಎಲ್ಲ ಬರಲ್ಲ 450 ರುಪೀಸ್ ಗೆ. ಸೆಮಿ ಕಂಚಿ ಮಾರ್ಕೆಟ್ ವ್ಯಾಲ್ಯೂ ಬಂದು ಇದೆಲ್ಲ ನಿಮ್ಗೆ 650-700 ಇಂದ ಶುರು ಆದ್ರೆ 800 ವರೆಗೂ ಇದ್ರ ವ್ಯಾಲ್ಯೂ ಇದೆ ನೋಡಿ ಮೇಡಮ್. ಈಗ ತೋರಿಸ್ತಾ ಇರೋದು ವಾರ ವಾರ ಏನಿಲ್ಲ ಅಂದ್ರು ಮೇಡಮ್ ನೋಡ, ಇದು 500-1000 ಸೀರೆಗಳನ್ನ ಖಾಲಿ ಮಾಡ್ತೀವಿ. ಎಷ್ಟು ಕಲರ್ಸ್ ಬರುತ್ತೆ ಮೇಡಮ್ ಇದ್ರಲ್ಲಿ? ಒಂದು ಸೀರೆಗೆ ಒಂದೇ ಡಿಸೈನ್ಸ್ ಬರೋದು. ಎವ್ರಿ ಡೇ ಏನಿಲ್ಲ ಅಂದ್ರೂ ಇದ್ರಲ್ಲಿ 100 ಪೀಸ್ ಖಾಲಿ ಮಾಡ್ತಾ ಇರ್ತೀವಿ. ಬಟ್ ಇದ್ರಲ್ಲಿ ಏನಂದ್ರೆ ಒಂದು ಸೀರೆ ನೋಡಿದಾಗೆ ನೋಡಿ ಇನ್ನೊಂದ್ ಸಿಗಲ್ಲ ನೋಡಿ. ನೀವ್ ಇಲ್ಲಿ ನೋಡ್ತಾ ಇದ್ರಲ್ವಾ, ಒಂದೊಂದು ಸೀರೆನು ಒಂದೊಂದರ ಇರುತ್ತೆ, ಯಾವ್ದ್ರಲ್ಲೂ ಕಲರ್ಸ್ ಬರಲ್ಲ. ಈ ರೇಂಜ್ ಅಲ್ಲಿ ಗಿಫ್ಟಿಂಗ್ ಪರ್ಪಸ್ ಗೆ ಜಾಸ್ತಿ ತಗೋತಾರೆ. ರೀಸೆಲ್ಲರ್ ಬಂದ್ರೆ ಫಸ್ಟ್ ಜಾಸ್ತಿ ಇದನ್ನೇ ಪ್ರಿಫರ್ ಮಾಡೋದು, ಯಾಕಂದ್ರೆ ಇಲ್ಲಿಂದ ಅವರು 450 ತಗೊಂಡೋಗಿ 650-700 ಗರಾಮಾಗಿ ಸೇಲ್ಸ್ ಮಾಡ್ತಾರೆ. ಏನಾದ್ರೂ ಬಂದು ಕ್ವಾಂಟಿಟಿ ತಗೋತಾರೆ ಅಂದ್ರೆ ಈ ಪ್ರೈಸಸ್ ಕೊಡ್ತೀವಿ. ರಿಟೇಲ್ ಕಸ್ಟಮರ್ಸ್ ಗೆ 1-2 ಪೀಸಸ್ ಎಲ್ಲ ಈ ಪ್ರೈಸಸ್ ಇರಲ್ಲ, 10-15% ಪ್ರೈಸಸ್ ಮೋರ್ ನೋಡಿ ಮೇಡಮ್. ಇವಾಗ ತೋರಿಸ್ತಾರದು ಸ್ವಲ್ಪ ಸ್ಪೆಷಲ್ ಐಟಮ್ ಬಂದು ಟಸರ್ ಸಿಲ್ಕ್ ಅಂತ ಹೇಳ್ತೀವಿ. ಇದೆಲ್ಲ ಬಂದು ಮೇಡಮ್ ನಿಮ್ಗೆ ಪ್ರೈಸಸ್ ಬಂದು 900 ಇದೆ ಅಷ್ಟೇ. 900 ಟಸರ್ ಅಂದ್ರೆ ಮೇಡಮ್ ಈಗ ಪ್ಯೂರ್ ತೋರಿಸೋದಲ್ಲ, ಅವಾಗ್ಲೇ ಮಲ್ಬೆರಿ ಸಿಲ್ಕ್ ಅದ್ರದ್ದು ಕಾಪಿ ಇದು. ಇದರಲ್ಲೂ ಅಷ್ಟೇ ಮೇಡಮ್, 10-15 ಕಲರ್ಸ್ ಗಳು ಬರುತ್ತೆ. ಈಗ ಒಂದ್ 7-8 ಕಲರ್ ಇದೆ, 7-8 ಕಲರ್ ಗಳು ತೋರಿಸ್ತಾ ಇದೀವಿ ನೋಡಿ ಮೇಡಮ್. ಇದು ಬಂದು 525 ಬರುತ್ತೆ ಹೋಲ್ಸೇಲ್ ಪ್ರೈಸಸ್. ನಾನು ಹೇಳ್ತಾ ಇರೋದೆಲ್ಲ ನಿಮ್ಗೆ ಹೋಲ್ಸೇಲ್ ಪ್ರೈಸಸ್ ಅಂದ್ರೆ, ಈಗ ವ್ಯಾಪಾರ ಮಾಡೋರ್ಗೆ ಮನೆಯಲ್ಲಿ ಅಂಗಡಿ ಇಟ್ಟಿರೋರ್ಗೆಲ್ಲ ಏನ್ ಪ್ರೈಸಸ್ ಕೊಡ್ತೀವೋ ಆ ಪ್ರೈಸಸ್. ಆಕ್ಚುಲಿ ಇದರಲ್ಲಿ ಮೇಡಮ್ 100 ಕಲರ್ಸ್ ಬರುತ್ತೆ. ವಿಡಿಯೋದಲ್ಲಿ ಜಸ್ಟ್ ಒಂದ್ 10-15 ಕಲರ್ಸ್ ಗಳು ತೋರಿಸಬಹುದಲ್ವಾ, ಜಸ್ಟ್ ಅಷ್ಟೇ ಕಲರ್ಸ್ ಗಳನ್ನ ತೋರಿಸ್ತೀವಿ. ಇದ್ರಲ್ಲಿ ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ, ಪಿಂಕ್, ಎಲ್ಲಾ ಕಲರ್ಸ್ ಬರುತ್ತೆ ಮೇಡಮ್ ಇದ್ರಲ್ಲಿ. ಟೋಟಲ್ ಎಷ್ಟು ಕಲರ್ಸ್ ಬರುತ್ತೆ? ನಾನು ಹೇಳಿದ್ನಲ್ಲ 40-50 ಕಲರ್ಸ್ ಗಳು ಬರ್ತೀವಿ. ಈಗ ಅವೈಲೇಬಲ್ ಇರೋ ಕಲರ್ಸ್ ಗಳು ಜಸ್ಟ್ ಒಂದು 10-15 ಕಲರ್ಸ್ ತೋರಿಸಿದ್ರೆ ವಿವರ್ಸ್ ಐಡಿಯಾ ಬರುತ್ತೆ ಅಂತ ಇಷ್ಟೇ ಕಲರ್ಸ್ ಗಳು ತೋರಿಸ್ತಾ ಇದ್ದೀವಿ. ಇದು 525 ರೂಪಾಯಿ ಬರುತ್ತೆ ಹೋಲ್ಸೇಲ್ ಪ್ರೈಸ್. ಇದೇನಂದ್ರೆ ಮೇಡಮ್ ಎಂಬೋಸ್, ಇದು ತುಂಬಾ ಜನ ಪ್ರಿಂಟ್ ಅನ್ಕೊಂತಾರೆ ನೋಡಿ. ಇದೆಲ್ಲ ಹ್ಯಾಂಡ್ ಮೇಡ್, ಕೈಯಲ್ಲಿ ವೀವ್ ಆಗಿರುತ್ತೆ. ಈ ಸ್ಯಾರಿ ಸ್ಪೆಷಾಲಿಟಿ ಏನಂದ್ರೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಇರುತ್ತೆ. ಎಲ್ಲಾದ್ರಲ್ಲೂ ರನ್ನಿಂಗ್ ಬ್ಲೌಸ್ ಬರುತ್ತೆ ಈ ಪ್ರೈಸ್ ಅಂದಾಗ. ಇದ್ರಲ್ಲಿ ನೋಡಿ ನಿಮ್ಗೆ ಸ್ಯಾರಿ ಎಲ್ಲ ಕಾಂಟ್ರಾಸ್ಟ್ ಬರುತ್ತೆ, ಕಾಂಟ್ರಾಸ್ಟ್ ಪಲ್ಲು, ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ಮೇಡಮ್. ಇದು ಬಂದು ಸಾಫ್ಟ್ ಸಿಲ್ಕ್ ಅಂತ ಹೇಳ್ತೀವಿ. ಸಾಫ್ಟ್ ಸಿಲ್ಕ್ ಅಂದ್ರೆ ಈಗ ಪ್ಯೂರ್ ರೇಷ್ಮೆ ಬರ್ತದಲ್ಲ ಅದ್ರದ್ದು ಕಾಪಿ. ಇದೆಲ್ಲ ಬಂದು 850 ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಗೆ ಸ್ಯಾರೀಸಸ್ ಇದು ಮಾಡ್ತೀವಿ. ರಿಟೇಲ್ ತಗೊಂಡಾಗ ಏನಾಗುತ್ತೆ, ಪ್ರೈಸಸ್ 1000 ಆಗುತ್ತೆ. ಇದೆಲ್ಲ 1-2 ತಗೊಂಡ್ರೆ, ನಾನು ಹೇಳ್ತಾ ಇರೋದೆಲ್ಲ ಹೋಲ್ಸೇಲ್ ಪ್ರೈಸಸ್ ಅಲ್ವಾ. ಹೋಲ್ಸೇಲ್ ಪ್ರೈಸಸ್ ಬಂದು 850 ಬರುತ್ತೆ. ಇದರಲ್ಲಿ ಏನಂದ್ರೆ ಸ್ಪೆಷಲ್ ಮೇಡಮ್, ನಿಮ್ಗೆ ಬಾಡಿ ಓವರ್ ಆಲ್ ಬುಟ್ಟ ಇರುತ್ತೆ, ಒಂದು ರೇಷ್ಮೆ ಬುಟ್ಟ, ಒಂದು ಮೀನಾ ಬುಟ್ಟ, ಸೆಮಿ ಕಂಚಿ. ಇದೆಲ್ಲ
ಸೆಮಿ ಕಂಚಿ ಅಂದ್ರೆ ಈಗ ನೋಡಿ ಎಲ್ಲರೂ ಸಾಫ್ಟ್ ಸಿಲ್ಕ್ ಅಂದ್ರೆ 3,000-4,000 ರೂಪಾಯಿ ಕೊಟ್ಟು ಪ್ಯೂರ್ ತಗೊಳಕ್ ಆಗಲ್ಲ ಅಲ್ವಾ? ಇದು ಸೆಮಿ ಕಂಚಿ ಬರುತ್ತೆ. ನೋಡಿ ಮೇಡಮ್, ಇವಾಗ ತೋರಿಸ್ತಾ ಇರೋದು ಸಾಫ್ಟಿ ಬ್ರೋಕೇಡ್ ಅಂತ. ಸಾಫ್ಟಿ ಬ್ರೋಕೇಡ್ ಅಂದ್ರೆ ಆಲ್ಮೋಸ್ಟ್ ಈಗ ಎಲ್ರಿಗೂ ಪರಿಚಯ ಇರುತ್ತೆ. ಇದು ಪ್ರೈಸಸ್ ಬಂದು ನೋಡಿ 850 ಪ್ಲಸ್ ಜಿ ಎಸ್ ಟಿ ಬರುತ್ತೆ ಅಷ್ಟೇ. ನೋಡಿ ಇದೆಲ್ಲ ಬಂದು ಬ್ಲೌಸು, ಬ್ಲೌಸು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ನಮ್ದು ಹೋಲ್ಸೇಲ್ ಇದೆಯಲ್ಲ ಮೇಡಮ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಬರುತ್ತೆ. ಇದೆಲ್ಲ ಮನೆಯಲ್ಲಿ ಮಾರೋರ್ಗೆ, ಅಂಗಡಿ ಇಟ್ಟಿರೋರ್ಗೆ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆಕ್ಚುಲಿ ಸೇಮ್ ಬಾರ್ಡರ್ ಇದೆ ಇದು, ಬಾರ್ಡರ್ ತೋರಿಸ್ಲಿಕ್ಕೆ ಆಗಲ್ವಲ್ಲ, ಸುಮ್ನೆ ಕಲರ್ಸ್ ಗಳು ಈಗ ಇರ್ತಾ ಬರ್ತದೆ. ನೋಡಿ ಟೋಟಲ್ ಎಷ್ಟು ಕಲರ್ಸ್ ಇದು? ಇದರಲ್ಲಿ ಮೇಡಮ್ ಒಂದು 6-8 ಕಲರ್ಸ್ ಇದೆ. ಇದು ನೆನ್ನೆ ಬಂದಿರೋದು ಡೈಯಿಂಗ್ ಇಂದ. ನೋಡಿ ಇದರಲ್ಲಿ ಪಿಂಕು, ನೇವಿ ಬ್ಲೂ, ಆರೆಂಜ್, ಪ್ಯಾರಟ್ ಗ್ರೀನ್, ರಾಯಲ್ ಬ್ಲೂ, ಲೈಟ್ ಬ್ಲೂ, ಲೈಟ್ ಸೀ ಗ್ರೀನ್, ತುಂಬಾನೇ ಕಲರ್ಸ್ ಗಳಿದೆ. ಈ ಪ್ರೈಸಸ್ ನಾವು ಕೊಡಬೇಕು ಅಂದ್ರೆ ಮೇಡಮ್ ಸೇಲ್ಸ್ಗೆ ಮಿನಿಮಮ್ ಒಂದು 20,000 ರೂಪಾಯಿ ಪರ್ಚೇಸ್ ಮಾಡ್ರೆ ಈ ಪ್ರೈಸಸ್ ಕೊಡ್ತೀವಿ. 1-2 ಅಂದಾಗ ನಾನು ಹೇಳದ್ನಲ್ಲ 10%-20% ಪ್ರೈಸಸ್ ಮೋರ್ ಆಗುತ್ತೆ. ಹೋಲ್ಸೇಲ್ ಪ್ರೈಸಸ್ ನೋಡಿ ಮೇಡಮ್, ಇವಾಗ ತೋರಿಸ್ತಾ ಇರೋದೆಲ್ಲ ಸೆಮಿ ಕಂಚಿ ಅಂದ್ರೆ ಇವಾಗ ಪ್ಯೂರ್ ಎಲ್ಲ ತೋರಿಸಿದ್ವಲ್ಲ, ಪ್ಯೂರ್ ತೋರಿಸ್ತಾ ಇದ್ರೆ ವ್ಯೂವರ್ಸ್ ಗಳಿಗೂ ಇದಾಗುತ್ತೆ. ನೋಡಿ ಇದೆಲ್ಲ ಸೆಮಿ ಕಂಚಿ ಅಂದ್ರೆ ನಿಮ್ಗೆ ಇಲ್ಲಿ 2.5 ಶುರು ಆದ್ರೆ ನಾನು 3,500-4,500-6,000 ವರೆಗೂ ತೋರಿಸ್ತಾ ಬರ್ತೀನಿ. ನೋಡಿ ಇದನ್ನ ಸೇಮ್ ನೀವೇನಾದ್ರೂ ಪ್ಯೂರ್ ಅಲ್ಲಿ ತಗೊಂಡ್ಬೇಕು ಅಂದ್ರೆ 30,000-35,000 ಆಗುತ್ತೆ. ಇದೆಲ್ಲ ಬಂದು ಹೋಲ್ಸೇಲ್ ಪ್ರೈಸಸ್ ನಿಮ್ಗೆ 5,500 ಆಗುತ್ತೆ. ನೋಡಿ ಈಗ ತೋರಿಸೋದೆಲ್ಲ ಆಸ್ ಇಟ್ ಇಸ್ ಸೇಮ್ ಪ್ಯೂರ್ ಏನ್ ಬರುತ್ತೆ ರೇಷ್ಮೆ ಸೀರೆ ಅದ್ರದ್ದು ಕಾಪಿ ಅಂದ್ರೆ ಪ್ರೈಸ್ ಒಂದೊಂದು ಒಂದೊಂದ್ ತರ ಅದೇ 2.5 ಶುರು ಆಗುತ್ತೆ. 2.5-3.5 ಶುರು ಆಗುತ್ತೆ. ಓಕೆ, ನಿಮ್ಗೆ ನಾ ಹೇಳದ್ನಲ್ಲ 6,500. ನೋಡಿ ರೇಡಲ್ ವೇರ್ ಅಲ್ಲೇ ಹೈಫೈ ಬ್ಯೂಟಿ 6,500 ರೂಪಾಯಿ ಬರುತ್ತೆ. ಇದು ಒರಿಜಿನಲ್ ಪ್ಯೂರ್ ರೇಷ್ಮೆ ಪ್ಯೂರ್ ಜರ್ ತಗೊಬೇಕು ಅಂದ್ರೆ 20,000-25,000 ಆಗುತ್ತೆ. ಎಲ್ರೂ ಬಜೆಟ್ ಆ ಬಜೆಟ್ ಅಲ್ಲಿ ತಗೊಳಕ್ ಆಗಲ್ವಲ್ಲ. ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್. ಈಗ ಮಿಡ್ಲ್ ಕ್ಲಾಸ್ ಅವ್ರ ಮದ್ವೆಗ್ ಬೇಕು ಅಂದ್ರೆ ಜಾಸ್ತಿ ಇದನ್ನೇ ತಗೊಳ್ಳೋದು. ನೋಡಿ ಇವಾಗ ತೋರಿಸ್ತಾ ಇರೋದು 8-10 ಕಲರ್ಸ್ ಕೊಡ್ತೀನಿ ಈ ಡಿಸೈನ್ಸ್ ಅಲ್ಲಿ. ತುಂಬಾನೇ ಫಾಸ್ಟ್ ಮೂವಿಂಗ್ ಇದು. ಇದರಲ್ಲಿ 8-10 ಕಲರ್ಸ್ ಕೊಡ್ತೀನಿ. ಇದು ಸಿಲ್ವರ್ ಜರಿ ಟಿಶ್ಯೂ ಬಾರ್ಡರ್, ಬಾರ್ಡರ್ ನೋಡಿ ಟಿಶ್ಯೂ ಇರುತ್ತೆ. ಬಾಡಿ ಎಲ್ಲ ನಿಮ್ಗೆ ಗ್ರ್ಯಾಂಡ್ ಆಗಿ ಬರುತ್ತೆ. ಇದ್ರ ನೋಡಿ ಈಗ ಬಾರ್ಡರ್ ದೊಡ್ಡದು ಅನ್ಕೊಂತಾರ ಕೆಲವರು, ಬಾರ್ಡರ್ ಚಿಕ್ಕದು ಮಾಡಿಸಿದೀವಿ ಅದನ್ನ. ಇದೆಲ್ಲ ನ್ಯೂ ಟ್ರೆಂಡ್, ನ್ಯೂ ಫ್ಯಾಷನ್. 2.5 ಶುರು ಆದ್ರೆ 6,500 ರೂಪಾಯಿ ವರ್ಗೂ ಮದ್ವೆ ಸೀರೆಗಳು ಬೇಕು ಅಂದ್ರೂ ಕಸ್ಟಮರ್ಸ್ ಬಂದು ತಗೊಬಹುದು. ಇದರಲ್ಲೂ ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿದೀವಿ. ಕಲರ್ಸ್ ಆಪ್ಷನ್ ಗಳಿದೆ ಇದರಲ್ಲಿ, ಒಂದು 500-600 ಪೀಸಸ್ ರೆಡಿ ಇದೆ. ಹೌದಾ? ಓಕೆ ಮೇಡಮ್, ಇವಾಗ ತೋರಿಸ್ತಾ ಇರೋದೆಲ್ಲ ಪ್ಯೂರ್ ರೇಷ್ಮೆನಲ್ಲಿ ದಾರೆ ಸೀರೆಗಳು. ಇದೆಲ್ಲ 10,000 ರೂಪಾಯಿಂದ ಶುರು ಆದ್ರೆ ನಿಮ್ಗೆ 20-25 ವರ್ಗೂ ತೋರಿಸ್ತಾ ಬರ್ತೀನಿ. ನೋಡಿ ಇವಾಗ ಮೆರೂನ್ ಕಾಂಬಿನೇಷನ್ ನೋಡಿದ್ರಲ್ಲ, ಇದು ಗ್ರೀನ್, ನೋಡಿ ಪಿಂಕ್, ನೋಡಿ ಮೆರೂನ್ ರೆಡ್, ನೋಡಿ ಇದು ಬುಟ್ಟಾ ಬರುತ್ತೆ. ನೋಡಿ ಇದು ಪಿಂಕ್ ಅಲ್ಲಿ ಬ್ರೈಡಲ್ ವೇರು. ಇದೆಲ್ಲ ನಿಮ್ಗೆ 20+. ನೋಡಿ ಇದು ಟಿಶ್ಯೂ, ಒಂದ್ ಸೀರೆ ಆಮೇಲೆ ಓಪನ್ ಮಾಡ್ತೀನಿ. ನೋಡಿ ಈಗ ಏನಾನ ಕ್ರಿಶ್ಚಿಯನ್ಸ್ ಬರ್ತಾರೆ, ಫುಲ್ ಸೆಲ್ಫ್ ಬೇಕು ಅಂತಾರೆ, ಫುಲ್ ಸೆಲ್ಫ್. ನೋಡಿ ಇದು ಟಿಶ್ಯೂನಲ್ಲಿ ಕಂಪ್ಲೀಟ್ ಗ್ರ್ಯಾಂಡ್. ನೋಡಿ ದಾರೆ ಸೀರೆನಲ್ಲಿ ನೋಡಿ ಇದು ಬಾರ್ಡರ್ ಎಲ್ಲ ಸ್ಪೆಷಲ್ ಬಾರ್ಡರ್. ನೋಡಿ ನಿಮ್ಗೆ ಟ್ರೆಡಿಷನಲ್ ಆಗಿರ್ಲಿ ಅಂದ್ರೆ ಟ್ರೆಡಿಷನಲ್ ಆಗಿದೆ, ಸ್ವಲ್ಪ ಮಾಡರ್ನ್ ಆಗಿರ್ಲಿ ಅಂದ್ರೆ ನೋಡಿ ಇದು ವಿತೌಟ್ ಬಾರ್ಡರ್. ನೋಡಿ ಬ್ಲೂ ಕಾಂಬಿನೇಷನ್ ಬೇಕು ಅಂದ್ರೆ ಬ್ಲೂ ಕಾಂಬಿನೇಷನ್, ಫುಲ್ ಕಂಪ್ಲೀಟ್ ಪ್ಲೇನ್ ಟಿಶ್ಯೂ ನೋಡ್ತಾರೆ ಅಂದ್ರೆ ಪ್ಲೇನ್ ಟಿಶ್ಯೂ. ಒಂದೊಂದು ಸೀರೆಗಳನ್ನು ನಿಮ್ಗೆ ತೋರಿಸ್ತಾ ಇರೋದು, ಒಂದೊಂದು ಒಂದೊಂದರ ಕಾಂಬಿನೇಷನ್ಸ್ ಯುನಿಕ್ ಆಗಿ ಬರುತ್ತೆ. ನೋಡಿ ಈಗ ಈ ಪೀಸ್ ನ ಓಪನ್ ಮಾಡೋಣ. ದಾರೆ ಸೀರೆ ಅಂದಾಗ ನಮ್ ಶಾಪ್ ಬಂದ್ರೆ ಇದೇ ಇಲ್ಲೇ ನೋಡ್ತಾ ಇದ್ರ ಸೇಮ್ ಸೀರೆಗಳು 5,000-6,000 ರೂಪಾಯಿಗೆ ಸೇಮ್ ಇಟ್ಟಿದೀವಿ ಸೆಮಿ ಕಂಚಿ. ನಾವು ವಿಡಿಯೋದಲ್ಲಿ ಅಂದಾಗ ಮೇಡಮ್ ಪ್ಯೂರೇ ತೋರಿಸೋದು, ಯಾಕಂದ್ರೆ ನಮ್ ಶಾಪ್ ಫೇಮಸ್ ಇರೋದೇ ಪ್ಯೂರ್ ರೇಷ್ಮೆಗೆ ಮಾತ್ರ, ಪ್ಯೂರ್ ರೇಷ್ಮೆ ಮಾತ್ರ ತೋರಿಸ್ತೀನಿ. ಸೇಮ್ ನಿಮ್ಗೆ ಇಮಿಟೇಷನ್ ಬೇಕಾ 5,000-6,000 ರೂಪಾಯಿ ಬೇಕಾ ಸಿಗುತ್ತೆ, 3,000 ರೂಪಾಯಿ ಬೇಕಾ ಸಿಗುತ್ತೆ, 2,000 ಅಲ್ಲಿ ಬೇಕಾ ಕೊಡ್ತೀವಿ. ನೋಡಿ ಇವಾಗ ನೀವು ಪ್ಯೂರ್ ರೇಷ್ಮೆ ನೋಡ್ತಾ ಇರೋದ್ರಿಂದ ದಾರೆ ಸೀರೆಗಳು ರೇಷ್ಮೆ ಪಂಚಶಲ್ಯನು ತೋರಿಸ್ಬಿಡ್ತಾ ಇದ್ದೀನಿ. ನೋಡಿ ಇದು ಪ್ಯೂರ್ ರೇಷ್ಮೆ ಪಂಚಶಲ್ಯ, ಸ್ಮಾಲ್ ಬಾರ್ಡರ್, ಇದು ಬಿಗ್ ಬಾರ್ಡರ್. ಇದು ನೋಡಿ ವೈಟ್, ವೈಟು ಇಟ್ಟಿದೀವಿ, ಕಾಂಟ್ರಾಸ್ಟು ಇಟ್ಟಿದೀವಿ, ಎಲ್ಲಾ ತರ ಕಲೆಕ್ಷನ್ಸ್ ಇಟ್ಟಿದೀವಿ. ಇದಾದ್ಮೇಲೆ ಬ್ರೈಡಲ್ ವೇರ್ ತೋರಿಸ್ತೀನಿ, ಅಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಇದೆಲ್ಲ ಪ್ಯೂರ್ ರೇಷ್ಮೆ ಪಂಚಶಲ್ಯ, ನಿಮ್ಗೆ 4,000-4,500 ಶುರು ಆದ್ರೆ ಇದರಲ್ಲೂ 5,000-5,500 ವರೆಗೂ ಇಟ್ಟಿದೀವಿ. ಪಂಚಶಲ್ಯ ಇರುತ್ತೆ, ಶರ್ಟ್ ಪೀಸ್ ಬೇಕಂದ್ರೆ ಅದು ಇಟ್ಟಿದೀವಿ, ಪ್ಯೂರ್ ರೇಷ್ಮೆ ಪ್ಯೂರ್ ಸಿಲ್ಕ್ ಶರ್ಟ್ ಇಟ್ಟಿದೀವಿ. ಮೇಡಮ್ ಇವಾಗ ತೋರಿಸ್ತಾ ಇರೋದಲ್ಲ ನಾನು ಹೇಳದ್ನಲ್ಲ ಬ್ರೈಡಲ್ ವೇರ್ ವೇರ್ ಕಲೆಕ್ಷನ್ ಅಂದ್ರೆ
ತುಂಬಾನೇ ಯೂನಿಕ್ ಆಗಿರೋ ಕಲೆಕ್ಷನ್ಸ್ ಗಳನ್ನ ಇಟ್ಟಿದೀವಿ. ಇದೆಲ್ಲ ನಿಮ್ಗೆ ಶುರು ಆಗದೆ 20,000 ಇಂದ, 20,000 ಇಂದ ಶುರು ಆದ್ರೆ 30, 35, 40 ವರ್ಗೂ ತೋರಿಸ್ತಾ ಇದೀನಿ. ನಮ್ಮ ಹತ್ರ ಮೇಡಮ್ ಸೆಲೆಬ್ರಿಟಿ ಕಲರ್ ಕಾಂಬಿನೇಷನ್ಸ್ ಗಳು ತುಂಬಾ ಇದೆ ನೋಡಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನೋಡಿ, ಇದು ಸೀರೆನೆ ಒಂದ್ ಕಲರ್, ಬ್ಲೌಸ್ ಒಂದ್ ಕಲರ್ ಬರುತ್ತೆ ನೋಡಿ. ಇದೆಲ್ಲ ಬಿಗ್ ಬಾರ್ಡರ್ ಅಲ್ಲಿ 3D ಡಿಸೈನ್ಸ್ ಬರುತ್ತೆ ನೋಡಿ. ಇದೆಲ್ಲ ಬಂದು ಬ್ರೈಡಲ್ ವೇರ್ ಅಲ್ಲಿ ತುಂಬಾ ರಿಚ್ ಲುಕ್ ಬರುತ್ತೆ. ಮದುವೆ ಸೀರೆಗೆ ಅಂತ ಯಾರಾದ್ರೂ ಕಸ್ಟಮರ್ಸ್ ಬಂದ್ರೆ ಗಿಫ್ಟಿಂಗ್ ಪರ್ಪಸ್ 400 ರೂಪಾಯಿ 500 ರೂಪಾಯಿಂದ ಶುರು ಆದ್ರೆ ಸ್ಯಾರೀಸಸ್ ಎಲ್ಲಾ ರೇಂಜ್ ಅಲ್ಲೂ ಇಟ್ಟಿದೀವಿ ನೋಡಿ. ಇದು ರಾಯಲ್ ಬ್ಲೂ, ತುಂಬಾ ಜನ ನೋಡಿ ಬ್ಲಾಕ್ ಬೇಕು ಅಂತಾರಲ್ವಾ, ಬ್ಲಾಕ್ ಅಲ್ಲಿ ನಮ್ಮ ಹತ್ರ ಇಷ್ಟು ಬ್ರೈಡಲ್ ವೇರ್ ಕಾಸ್ಟ್ಲಿ ಸ್ಯಾರೀಸಸ್ ಇಟ್ಟಿದೀವಿ. ಎಲ್ಲ 20-20+ ಬರುತ್ತೆ. ಈ ರೇಂಜ್ ಅಲ್ಲೂ ಬ್ಲಾಕ್ ಇಟ್ಟಿದೀವಿ. ತುಂಬಾ ಜನ ಏನ್ ಅನ್ಕೊಂತಾರೆ ಬ್ಲಾಕ್ ಇಲ್ಲ ಅನ್ಕೊಂತಾರೆ, ಬ್ಲಾಕ್ ಎಲ್ರಿಗೂ ಫೇವರೇಟ್ ಕಲರ್ ಅಲ್ವಾ ನೋಡಿ. ಇದು ನಾನು ಹೇಳದ್ನಲ್ಲ ಸೆಲೆಬ್ರಿಟಿ ಬ್ಯೂಟಿ ನೋಡಿ. ಇದೆಲ್ಲ ಇಂಗ್ಲಿಷ್ ಕಲರ್ಸ್, ಇಂಗ್ಲಿಷ್ ಕಲರ್ಸ್ ಅಂದ್ರೆ ನೀವು ಈಗ ಬಾಯಲ್ಲಿ ಹೆಸರೇಳಕ್ಕಾಗಲ್ಲ. ಅದು ರೆಡ್, ಗ್ರೀನು, ಮೆರೂನ್ ನೋಡಿ. ಇದೆಲ್ಲ ಗೋಲ್ಡ್ ಬ್ರೈಡಲ್ ವೇರ್ ಅಲ್ಲಿ ಮೇಡಮ್ ನಮ್ಮ ಹತ್ರ ಈ ರೇಂಜ್ ಅಲ್ಲಿ 500 ರಿಂದ 1,000 ಪೀಸಸ್ ರೆಡಿ ಸ್ಟಾಕ್ ಇರುತ್ತೆ ಎನಿ ಟೈಮ್ ನೋಡಿ ಮೇಡಮ್. ಇದು ಕಂಪ್ಲೀಟ್ ಗೋಲ್ಡ್, ಅದ್ರ ಮೇಲೆ ಸಿಲ್ವರ್ ಜರಿ ವ್ಯೂ ಮಾಡಿದೀವಿ ನೋಡಿ. ಇದು ಕ್ಲಾಸ್ ವೆರೈಟೀಸ್, ನಿಮ್ಗೆ ಕ್ಲಾಸ್ ಆಗ್ಬೇಕು ಅಂದ್ರೆ ಬಾಡಿ ಎಲ್ಲ ಕ್ಲಾಸ್ ಆಗಿರುತ್ತೆ ನೋಡಿ. ಈ ತರ ಎವಿ ಬೇಕು ಅಂದ್ರೆ ಇದು ಎವಿ ಬ್ಯೂಟಿ. ಮದುವೆಗೆ ಫೋಟೋಸ್ ವಿಡಿಯೋಸ್ ರಿಸೆಪ್ಷನ್ ಬೇಕು ಅಂದ್ರೆ ಈ ಸ್ಯಾರಿ ಓಪನ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಅಲ್ಲಿ ಇದೇ ತರ ಸೇಮ್ ಸ್ಯಾರಿ ನಿಮ್ಗೆ 6,000-7,000 ರೂಪಾಯಿಗೂ ತೋರಿಸಿದೀನಿ. ಇದು ಒರಿಜಿನಲ್ ಪ್ಯೂರ್ ರೇಷ್ಮೆ, ಜರಿ ಎಲ್ಲ ಪ್ಯೂರ್ ಇರುತ್ತೆ. ನಮ್ದು ಬೆಂಗಳೂರಲ್ಲಿ ಎಲ್ಲಾ ಕಡೆ ಸಿಒಡಿ ಅವೈಲೇಬಲ್ ಇರುತ್ತೆ. ಕೊರಿಯರ್ ಚಾರ್ಜಸ್ ಫಸ್ಟ್ ಕಸ್ಟಮರ್ ಪೇ ಮಾಡಬೇಕು, 100-200 ಪೇ ಮಾಡಿದ್ರೆ ಸ್ಯಾರಿ ಮಿಕ್ಕಿದ ಅಮೌಂಟ್ ನ ಸ್ಯಾರಿ ಡಿಲಿವರಿ ಆದ್ಮೇಲೆ ಕಸ್ಟಮರ್ ಪೇ ಮಾಡಬಹುದು ನೋಡಿ. ಬ್ರೈಡಲ್ ವೇರ್ಗೆ ರೇರ್ ಕಲರ್, ರೇರ್ ಕಾಂಬಿನೇಷನ್. ನಿಮ್ಗೆ ಈಗ ದಾರೆ ಸೀರೆ ತೋರಿಸ್ದೆ, ಗಿಫ್ಟಿಂಗ್ ಪರ್ಪಸ್ ತೋರಿಸ್ದೆ, ಬ್ರೈಡಲ್ ವೇರ್ ತೋರಿಸ್ತಾ ಇದೀನಿ. ಕಸ್ಟಮರ್ಸ್ ಯಾರೇ ಆಗ್ಲಿ ಡೈರೆಕ್ಟ್ ನಮ್ ಶಾಪ್ಗೆ ಬಂದ್ರೆ 400-500 ರೂಪಾಯಿಂದ ಶುರು ಆದ್ರೆ ಗಿಫ್ಟಿಂಗ್ ಪರ್ಪಸ್ ಇಂದ ಸ್ಯಾರೀಸಸ್, ಮದ್ವೆ ಸೀರೆ ವರ್ಕು ಇನ್ಕ್ಲೂಡಿಂಗ್ ರೇಷ್ಮೆ ಪಂಚೆ ಶಲ್ಯ ಎಲ್ಲ ಒಂದೇ ಕಡೆ ಎಲ್ಲ ತಗೊಂಡು ಹೋಗ್ಬೋದು. ನಾನು ಹೇಳದ್ನಲ್ಲ ಸಿಒಡಿನೂ ಅವೈಲೇಬಲ್ ಇದೆ ಬೆಂಗಳೂರಲ್ಲಿ. ಈ ವಿಡಿಯೋ ನೋಡ್ತಾರ ಯಾರೇ ಆಗ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಈ ಸ್ಯಾರಿ ಬೇಕು ಅಂದ್ರೆ ಸಿಒಡಿನೂ ಅವೈಲೇಬಲ್, ಸಿಒಡಿನೂ ಡಿಸ್ಪ್ಯಾಚ್ ಮಾಡ್ತೀವಿ. ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಡೈಲಿ ಮನೆನಲ್ಲಿ ಮಾರೋರ್ಗೂ ಗ್ರೂಪ್ ಗಳು ಇಟ್ಟಿದೀವಿ. ಈಗ ನೀವು ರಿಟೇಲ್ ಬೈಯರ್ ಒಂದು ಎರಡು ಬೈ ಮಾಡ್ತೀರಾ, ನಿಮ್ಗೂ ಅಪ್ಡೇಟ್ ಕೊಡ್ತೀವಿ, ಎವ್ರಿ ಡೇ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ನಮ್ಮ ಶಾಪ್ ಡೀಟೇಲ್ಸ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ, ಅಂಡ್ ಸ್ಕ್ರೀನ್ ಮೇಲೆ ನಂಬರ್ಸ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ್ದೇ ಸ್ಯಾರಿ ಬೇಕು ಅಂದ್ರೆ ಅವರು ಸ್ಕ್ರೀನ್ ಶಾಟ್ ಹೊಡ್ಬಿಟ್ಟು ನಮ್ದು ಇಲ್ಲಾಂದ್ರೆ ಗೊತ್ತಾಗಲ್ಲ ಸ್ಕ್ರೀನ್ ಶಾಟ್ ತಕೊಂಡು ಈ ಸ್ಯಾರಿ ಅಂತ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತಾರೆ. ಪ್ರೈಸಸ್ ಹೇಳ್ತೀವಿ, ಆಮೇಲೆ ನಿಮ್ಗೆ ಸಿಒಡಿ ಏನ ಬೇಕಂದ್ರೆ ಸಿಒಡಿನೂ ಡಿಸ್ಪ್ಯಾಚ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇಂಥ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್, ಜೊತೆಗೆ ನಾನು ಕೂಡ ಒಂದು ಸ್ಯಾರಿ ತೊಗೊಬಂದಿದ್ದೀನಿ. ಯಾವ ಸ್ಯಾರಿ ಅನ್ನೋದನ್ನ ಖಂಡಿತ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾರೆ. ಯಾವ ಸೀರೆ ತಂದಿರ್ಬೋದು, ನಾನು ಕೂಡ ಇವಾಗ ಚಿಕ್ಕಪೇಟೆ ಶಾಪಿಂಗ್ ಅಂತ ಹೋದಾಗ ಯಾವ ಸೀರೆ ತಂದಿರ್ಬೋದು ಅಂತ ನಾನು ಶೇರ್ ಮಾಡ್ತೀನಿ. ಅಂದರೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಿದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಈ ಶಾಪ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಗೂಗಲ್ ಮ್ಯಾಪ್ ಕೊಟ್ಟಿದ್ದೀನಿ. ನೀವು ಆನ್ಲೈನಲ್ಲಿ ಬೇಕಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ಶಾಪ್ಗೆ ಬೇಕಾದರೂ ವಿಸಿಟ್ ಮಾಡ್ಬೋದು. ಓಕೆನಾ? ಸೊ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.